ನಮಸ್ಕಾರ ಮಕ್ಕಳೇ. ಯಾವುದರ ಚಿತ್ರ ನೋಡಿದ್ದು ವಿಡಿಯೋದಲ್ಲಿ, ಯಾವುದರ ಚಿತ್ರ ನೋಡಿದ್ದು ಪರದೆಯಲ್ಲಿ? ಆ ಝೂ ಮೃಗಾಲಯದ ಚಿತ್ರ ನೋಡಿದ್ದೀರಿ. ನಿಮಗೂ ಮೃಗಾಲಯಕ್ಕೆ ಹೋಗ್ಬೇಕು ಅಂತ ಆಸೆ ಆಗುದಿಲ್ವಾ? ಯಾರಿಗೆ ಆಗುದಿಲ್ಲ? ಎಲ್ಲರಿಗೂ ಇಷ್ಟ ಅಲ್ಲ, ಎಲ್ಲರಿಗೂ ಮೃಗಾಲಯಕ್ಕೆ ಹೋಗುವುದು, ಪ್ರವಾಸ ಹೋಗುವುದು ಅಂದ್ರೆ ಇಷ್ಟ. ಅದರಲ್ಲಿಯೂ ಮೃಗಾಲಯಕ್ಕೆ ಹೋಗುವುದು ಅಂತ ಇಷ್ಟ. ನೀವು ಯಾರ ಜೊತೆಗೆ ಹೋಗ್ತೀರಿ ನೀವು ಪ್ರವಾಸಕ್ಕೆ? ಅಮ್ಮನ ಜೊತೆಯಲ್ಲಿ, ಆ ಮಾವನ ಜೊತೆಯಲ್ಲಿ. ಯಾರ ಜೊತೆಯಲ್ಲಿ ಹೋಗ್ಲಿಕ್ಕೆ ಇಷ್ಟ? ಹೌದು, ಗೆಳೆಯರ ಜೊತೆಗೆ ಹೋಗ್ಲಿಕ್ಕೆ ತುಂಬಾ ಇಷ್ಟ. ಅದು ನಮ್ಮ ಶಾಲೆಯ ಗೆಳೆಯರು ಅಲ್ಲ. ಸರಿ, ಹಾಗಾಗಿ ಶಾಲೆಯಿಂದ ಕಿಟ್ಟು ಮತ್ತು ಪುಟ್ಟ ಮತ್ತು ಗೆಳೆಯರು ಎಲ್ಲರೂ ಪ್ರವಾಸಕ್ಕೆ ಹೋದದ್ದು ಝೂವಿನಲ್ಲಿ. ಮೃಗಾಲಯಕ್ಕೆ ಪ್ರವೇಶ ಆಯಿತು, ನೋಡಿ ಆಯಿತು. ನಿಮಗೆ ಈಗ ಆಸೆ ಆಗ್ತಾ ಉಂಟು, ನೀವು ಹೋಗ್ತೀರಾ ಪ್ರವಾಸಕ್ಕೆ? ಮೃಗಾಲಯಕ್ಕೆ ಹೋಗ್ತೀರಾ? ಯಾರ ಜೊತೆಗೆ ಹೋಗ್ತೀರಿ? ನನ್ನ ಜೊತೆಗೆ ಬರ್ತೀರಾ? ಬರ್ತೀರಾ ನನ್ನ ಜೊತೆಗೆ? ಹಾಗಾದರೆ ಮಕ್ಕಳೇ, ನನ್ನ ಜೊತೆಗೆ ಬರಬೇಕಾದ್ರೆ ನನ್ನ ಹೆಸರು ಗೊತ್ತಿರಬೇಕು. ಯಾಕೆ ಗೊತ್ತುಂಟ? ಮೃಗಾಲಯಕ್ಕೆ ಹೋಗುವಾಗ, ಪ್ರವಾಸಕ್ಕೆ ಹೋಗುವಾಗ ಏನು, ಅಲ್ಲಿ ತುಂಬ ಜನರಿರ್ತಾರೆ. ಕೆಲವೊಮ್ಮೆ ನೀವು ಏನು ಪ್ರಾಣಿಗಳನ್ನು ನೋಡಿಯೋ, ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿಯೋ ಅಲ್ಲ, ಹೂವಿನ ಸೌಂದರ್ಯವನ್ನು ನೋಡಿಯೋ, ಗೆಳೆಯರ ಜೊತೆಗೆ ಆಟ ಆಡಿಯೋ ನೀವು ಅಲ್ಲೆಲ್ಲಿ ಆದರೂ ಬಾಕಿ ಆದರೆ ನೀವು ಯಾರು ಅಂತ ಹೇಳಬೇಕಲ್ಲ. ನೀವು ಯಾರ ಜೊತೆಗೆ ಬಂದದ್ದು? ಟೀಚರ ಜೊತೆಗೆ ಬಂದದ್ದು. ಆಗ ನೀವು ಒಂದನೇ ಕ್ಲಾಸಿನ ಟೀಚರು, ಎರಡನೇ ಕ್ಲಾಸಿನ ಟೀಚರು ಅಂತ ಹೇಳಿದ್ರೆ ಆಗ್ಬೋದಾ? ಇಲ್ಲ ಮಕ್ಕಳೇ, ದಯವಿಟ್ಟು ನಿಮ್ಮ ಟೀಚರುಗಳ ಹೆಸರನ್ನು ನೀವು, ನಿಮಗೆ ಗೊತ್ತಿರಲೇಬೇಕು. ಮತ್ತೆ ನಿಮ್ಮ ಶಾಲೆಯ ಹೆಸರು ಗೊತ್ತಿರಲೇಬೇಕು. ಯಾಕೆ? ಅದು ಇಂತಹ ಪ್ರವಾಸಗಳ ಸಂದರ್ಭದಲ್ಲಿ, ಕಲೋತ್ಸವಕ್ಕೆ ಹೋಗುವಾಗ ಅಲ್ಲ, ಕ್ರೀಡೋತ್ಸವಕ್ಕೆ ಹೋಗುವಾಗ, ವಿವಿಧ ಕ್ಯಾಂಪುಗಳಿಗೆಲ್ಲ ನಾವು ಹೋಗ್ತೇವಲ್ಲ, ಹಾಗೆಲ್ಲ ಹೋಗುವಾಗ ಮಕ್ಕಳೇ ನಿಮ್ಮ ಶಾಲೆಯ ಹೆಸರು, ನಿಮ್ಮ ಟೀಚರ ಹೆಸರು ಗೊತ್ತಿರಲೇಬೇಕು. ನೀವು ನನ್ನ ಜೊತೆಗೆ ಬರ್ತೀರಿ ಅಂತ ಹೇಳ್ತೀರಲ್ಲ ಮಕ್ಕಳೇ, ನನಗೆ ತುಂಬ
ತುಂಬಾ ಖುಷಿ. ಆದರೆ ನನ್ನ ಹೆಸರನ್ನು ನೀವು ನೆನಪಿಡಬೇಕು, ನಾನು ಚಿಗುರುಪಾದೆಯಿಂದ ಬಂದಿದ್ದೇನೆ. ನನ್ನ ಹೆಸರು ಚಿತ್ರಾವತಿ ಎಂ, ನಿಮಗೆ ಗೊತ್ತಿರಬಹುದು. ಮೊದಲಿಗೆ ನೋಡಿ, ಎರಡನೇ ಕ್ಲಾಸಿನ ಕನ್ನಡ ಮತ್ತು ಗಣಿತ ಪಾಠ ಮಾಡಿದ್ದು ನೆನಪು ಮಾಡಿ, ಮಜಬೇಲು ಶಾಲೆಯ ಚಿತ್ರಾವತಿ ಎಂ. ಓಕೆನಾ? ನಿಮ್ಮ ಹೆಸರೆಲ್ಲ ಗೊತ್ತುಂಟು, ಗೆಳೆಯರ ಹೆಸರೆಲ್ಲ ಗೊತ್ತಿದೆ ಮಕ್ಕಳೇ ನನಗೆ. ಹಾಗೆ ನೀವು ನನ್ನ ಜೊತೆಗೆ ಮೃಗಾಲಯಕ್ಕೆ ಬರ್ತೀರಿ, ನಿಮಗೆ ತುಂಬ ಖುಷಿಯಲ್ಲ? ನನಗೂ ಖುಷಿ. ಆದರೆ ನನ್ನ ಜೊತೆಗೆ ಬರುವಾಗ ನಾನು ಕೆಲವೊಂದು ನಿಬಂಧನೆಗಳನ್ನು, ಕೆಲವೊಂದು ಕಂಡೀಷನ್ ನಿಮಗೆ ನಾನು ಕೊಡ್ತೇನೆ. ಹಾಗೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗುವುದಿಲ್ಲ. ಯಾಕೆ? ನಿಮ್ಮ ಹೆತ್ತವರ ಏನು ಪರ್ಮಿಷನ್ ಕೇಳಿ, ನಿಮ್ಮ ಹೆತ್ತವರ ಅನುಮತಿಯ ಮೇರೆಗೆ ನಾವು ಕರ್ಕೊಂಡು ಬಂದಿದ್ದೇವೆ. ಹಾಗಿರುವಾಗ ವಾಪಸ್ ನೀವು ಮನೆಗೆ ಹೋಗುವ ತನಕ ನಾನು ಹೇಳಿದಾಗೆ ಕೇಳಬೇಕು. ನನ್ನ ನಿಬಂಧನೆ, ನನ್ನ ಕಂಡೀಷನ್ನು, ನನ್ನ ಷರತ್ತು ಏನು ಗೊತ್ತುಂಟ? ನೀವು ಗುಂಪಾಗಿ ಹೋಗಬೇಕು. ಆ ಗುಂಪು ಗುಂಪಿಗೆ, ಪ್ರತಿ ಗುಂಪಿಗೆ ನಾಯಕರನ್ನು, ಲೀಡರನ್ನು ಮಾಡುತ್ತೇನೆ ನಾನು. ಸರಿಯಲ್ಲ, ಪ್ರವಾಸಕ್ಕೆ ಹೋಗಬೇಕು, ಹಾಗಲ್ಲ ಬೇಕು ಮಕ್ಕಳೇ ಅಲ್ಲ. ಸದ್ದು ಗದ್ದಲ ಮಾಡದೆ, ಏನು ಬಹಳ ಮುದ್ದು ಮಕ್ಕಳ ಹಾಗೆ ಶಿಸ್ತನ್ನು ಪಾಲಿಸಿಕೊಂಡು, ನಾವು ಯಾಕಾಗಿ ಹೋಗಿದ್ದೇವೆ? ಆನಂದ ಪಡಲಿಕ್ಕೆ, ದೂರದ ಊರನ್ನು ನೋಡಲಿಕ್ಕೆ, ಖುಷಿ ಪಡಲಿಕ್ಕೆ, ಅದರ ಮಾಹಿತಿಯನ್ನು ತಿಳಿಲಿಕ್ಕೆ ಬೇಕಾಗಿ ಹೋಗ್ತೇವೆ. ಹಾಗಿರುವಾಗ ನಾವು ಜಗಳ ಒಬ್ಬೆ ಹಾಕುವುದಲ್ಲ, ನಾವು ಸುತ್ತಮುತ್ತ ಕಣ್ಣೋಡಿಸಿಕೊಂಡು ಸಾಲಾಗಿ ಹೋಗಿಕೊಂಡು ನಮ್ಮ ಅಧ್ಯಾಪಕರ, ನಮ್ಮ ಗುಂಪಿನ ನಾಯಕರುಗಳ, ಲೀಡರಿನ ಜೊತೆ ಜೊತೆಗೆ ಹೋಗಬೇಕು ಮಕ್ಕಳೇ. ಹಾಗೆ ಬೇಕಾಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾನು ಹೇಳಿದ್ದು, ಈ ಚಿತ್ರ ಟೀಚರ ಜೊತೆಗೆ ಬರುವುದಾದರೆ ಗುಂಪು ಗುಂಪಾಗಿ ಬರಬೇಕು, ಶಿಸ್ತಿನಿಂದ ವರ್ತಿಸಬೇಕು ಅಲ್ಲ. ಕಂಡ ಕಂಡಲ್ಲಿ ಕಲ್ಲು ಬಿಸಾಡೋದು ಅಲ್ಲ, ಓಡಾಡೋದು, ಹೊರಳಾಡೋದು ಅಲ್ಲ, ಪ್ರಾಣಿಗಳಿಗೆ ಕಲ್ಲು ಬಿಸಾಡೋದು ಅಲ್ಲ, ಮತ್ತೆ ಅವುಗಳಿಗೆ ಉಪದ್ರವ ಮಾಡೋದು ಅಲ್ಲ. ಹಾಗೆ ನೀವು ಅದಕ್ಕೆ ಒಪ್ಪುತ್ತೀರಾ ಮಕ್ಕಳೇ? ಒಪ್ಪುತ್ತೀರಾ? ನೋ, ಮೃಗಾಲಯಕ್ಕೆ ಹೋಗ್ಬೇಕಾದ್ರೆ ಒಪ್ಪಲೇಬೇಕು. ಹಾಗಿದ್ರೆ ನಾನು ಕರ್ಕೊಂಡು ಹೋಗುದು, ಹೇಳಿ, ಒಪ್ಪುತ್ತೀರಾ? ಯಸ್, ಒಪ್ಪುತ್ತೀರಿ, ಗುಡ್, ಖಂಡಿತ ಕರ್ಕೊಂಡು ಹೋಗ್ತೇನೆ. ಎಲ್ಲ ಪ್ರಾಣಿಗಳ ನೋಡಬೇಕು ನೀವು, ಸರಿಯಲ್ಲ? ಮೃಗಾಲಯದಲ್ಲಿ ಯಾವೆಲ್ಲ ಪ್ರಾಣಿಗಳನ್ನು ನೀವು ನೋಡಿದ್ದೀರಿ? ಆಗಿನ ಚಿತ್ರದಲ್ಲಿ ಯಾವುದೆಲ್ಲ ನೋಡಿದ್ದೀರಿ? ಹೌದು, ಹುಲಿ, ತೋಳ, ಸಿಂಹ, ಆನೆ, ಜಿಂಕೆ, ಮಂಗ, ಜಿರಾಫೆ, ಮತ್ತೆ ಹೇಳಿ, ಕರಡಿ, ಮತ್ತೆ ನಾವೇಲು, ಬೇರೆ ಬೇರೆ ಹಕ್ಕಿಗಳನ್ನು ನೋಡಿದ್ದೀರಿ, ಮತ್ತೆ ಯಾವುದು ಬಾಕಿಯಾಗಿದೆ? ನೀರಾನೆ, ಹಾಗೆಲ್ಲ ನೀವು ನೋಡಿದ್ದೀರಿ. ಈಗ ನಾವು ನೋಡ್ಲಿಕ್ಕೆ ಹೋಗುವ ಮೃಗಾಲಯಕ್ಕೆ ನಾವೇ ಹೋಗುವ, ಗುಂಪು ಗುಂಪಾಗಿ ಹೋಗುವ. ಆಯ್ತಾ ನೋಡಿ ಮಕ್ಕಳು, ಹಾಗೆಲ್ಲ ಗುಂಪಾಗಿ ಹೋಗುವುದು ಸರಿ, ಆದರೆ ಒಂದು ಮತ್ತೊಂದು ಕಂಡೀಷನ್ ಉಂಟು. ಏನು? ಅಲ್ಲಿ ನೋಡಿ, ಪರದೆಯಲ್ಲಿ ಚಿತ್ರ ಬಂತಲ್ಲ ನೋಡಿ, ಮೃಗಾಲಯಕ್ಕೆ ಹೋಗುವ ಎಂಟ್ರೆನ್ಸ್ ಪ್ರವೇಶ ದ್ವಾರದಲ್ಲಿ ಏನುಂಟು ನೋಡಿ ಬರೆದು, ಟಿಕೆಟ್ ಕೊಡಬೇಕು. ಸುಮ್ಮನೆ ಆಗುದಿಲ್ಲ ಮಕ್ಕಳೇ, ಆ ಟಿಕೆಟಿಗೆ ಏನುಂಟು? ಹಣ ಕೊಡಬೇಕು. ಎಷ್ಟು ಕೊಡಬೇಕಂತೆ? ಮಕ್ಕಳಿಗೆ 10 ರೂಪಾಯಿ, ದೊಡ್ಡವರಿಗೆ 20 ರೂಪಾಯಿ. ಮಕ್ಕಳಿಗೆ 10 ರೂಪಾಯಿ, ದೊಡ್ಡವರಿಗೆ 20 ರೂಪಾಯಿ ಕೊಟ್ಟು ಟಿಕೆಟ್ ಪಡ್ಕೊಂಡು ಸಾಲಲ್ಲಿ ಹೋಗ್ಬೇಕು. ಟಿಕೆಟ್ ಇಲ್ಲದಿದ್ರೆ ಏನಾಗ್ತಾರೆ, ಏನ್ ಮಾಡ್ತಾರೆ? ನಿಮಗೂ ಬೈಗಳು, ನಿಮ್ಮನ್ನು ಕರ್ಕೊಂಡು ಬಂದ ಟೀಚರಿಗೂ ಬೈಗಳು, ನಮ್ಮ ಶಾಲೆಗೂ ಬೈಗಳು. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ವರ್ತಿಸ್ಬೇಕು ಮಕ್ಕಳೇ, ಆಯ್ತಾ? ಒಳ್ಳೆಯ ರೀತಿಯಲ್ಲಿ ನಾವು ವರ್ತಿಸ್ಬೇಕು. ಸರಿ, ಟಿಕೆಟ್ ಪಡೆದು ಒಳಗೆ ಹೋದರು. ಈಗ ನೋಡಿ, ಮಕ್ಕಳಿಗೆ 10 ರೂಪಾಯಿ, ನೆನಪಿಡಿ, ಮಕ್ಕಳಿಗೆ 10 ರೂಪಾಯಿ, ದೊಡ್ಡವರಿಗೆ 20 ರೂಪಾಯಿ. 7 ಮಂದಿಯ ಜನರು ಒಂದು ಗುಂಪಾಗಿದ್ದಾರೆ, 7 ಮಂದಿಗೆ ಎಷ್ಟು ರೂಪಾಯಿ ಕೊಡಬೇಕು? 7 ಮಂದಿಗೆ ಏನು ಮಾಡ್ತೀರಿ ನೀವು? ಒಂದು ಮಗುವಿಗೆ 10 ರೂಪಾಯಿ, 7 ಮಂದಿಗೆ ಎಷ್ಟಾಗಿರಬಹುದು? ಯಾರಾದರೂ ಹೇಳ್ತೀರಾ? ನೋಡಿ,
ಒಂದು ಮಗುವಿಗೆ ಹತ್ತು, ಹತ್ತು ಕೂಡಿಸು. ನೋಡಿ ಈ ಪರದಲ್ಲಿ ಬರ್ತಾ ಉಂಟು, ಹತ್ತು ಕೂಡಿಸು, ಹತ್ತು ಕೂಡಿಸು, ಹತ್ತು ಕೂಡಿಸು, ಹತ್ತು ಕೂಡಿಸು, ಹತ್ತು ಕೂಡಿಸು, ಹತ್ತು ಕೂಡಿಸು, ಹತ್ತು. ಎಷ್ಟು ಸಲ ಉಂಟು? ಏಳು ಸಲ ಉಂಟು. ಹೀಗೆ ಹತ್ತು 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 ಏಳು ಸಲ ಕೂಡಿಸಿದಾಗ ಲೆಕ್ಕ ಮಾಡಿ ಎಷ್ಟಾಯ್ತು? ನೋಡಿ 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 ಪರದೆಯಲ್ಲಿ ಎಷ್ಟಾಯ್ತು? ಆ ಇಲ್ಲಿ ಹತ್ತು 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 ಎಪ್ಪತ್ತು. ಎಷ್ಟಾಯ್ತು? ಎಪ್ಪತ್ತು. ಅಬ್ಬ, ಯಾವಾಗಲೂ ಹೀಗೆ ಬಂದ್ರೆ ಹೇಗೆ ಮಕ್ಕಳೇ? ಈಗ ಏಳು ಗುಂಪು ನಾನು ಹೇಳಿದ್ದು. ಎಷ್ಟು ಗುಂಪು? ಏಳು ಗುಂಪು. ನಾನೊಂದು ಇಪ್ಪತ್ತು ಗುಂಪು, ಇಪ್ಪತ್ತೆರಡು ಗುಂಪು ಆದ್ರೆ ನೀವು ಹತ್ತು 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 ಬರೀತೀರಾ? ಇಲ್ಲ. ಬರೀತೀರಾ? ಇಲ್ಲ. ಲೆಕ್ಕ ಅಂದ್ರೆ ಮಕ್ಕಳೇ ತುಂಬಾ ಸುಲಭ. ಹೇಗೆ ಸುಲಭ? ಅದನ್ನು ನಾವು ಅರ್ಥ ಮಾಡಬೇಕು. ಹೇಗೆ ಮಾಡಿದರೆ ಸುಲಭದಲ್ಲಿ ಅದರ ಉತ್ತರವನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ಮಾಡಿ ಮಾಡಿ, ನೋಡಿ ನೋಡಿ, ಕಲಿತು ಕಲಿತೇ ನಮಗೆ ಅದರಲ್ಲಿ ಏನು ಬರ್ತದೆ? ಬಹಳ ವೇಗವಾಗಿ ಮಾಡುವ ಚಾಕಚಕ್ಯತೆ, ನೈಪುಣ್ಯ ಬರ್ತದೆ. ಈಗ ನೋಡಿ, ಹತ್ತು ರೂಪಾಯಿಯಂತೆ ಏಳು ಮಕ್ಕಳಿಗೆ ಹತ್ತು ಕುಡಿಸು, ಹತ್ತು ಕುಡಿಸುವಾಗ ಎಪ್ಪತ್ತು. ಹೀಗೆ ಕೂಡಿಸಿದಾಗ ಕೆಳಗೆ ಕೆಳಗೆ ಬರಲಿಕ್ಕೂ ಸಹ ಹತ್ತು ಕುಡಿಸು, ಹತ್ತು ಕುಡಿಸು, ಹತ್ತು ಕುಡಿಸು, ಹಾಗೆ ಬರೆಯುವವರು ಇದ್ದಾರೆ. ಈ ಬೇರೆ ಬೇರೆ ರೀತಿಯಲ್ಲಿ ಮಾಡುವವರು ಇದ್ದಾರೆ. ಆದರೆ ಬೇಗವಾಗಿ ವೇಗವಾಗಿ ಮಾಡುವವರು ಯಾರು ಅಂತ ಇನ್ನೊಂದು ರೀತಿಯಲ್ಲಿ ಉದ್ದಕ್ಕೆ ನೋಡಿ ಬರೆದದ್ದು ಅಲ್ಲ. ನೋಡಿ ಅಲ್ಲಿ, ಸರಿ, ಹತ್ತು ಕುಡಿಸು, ಹತ್ತು ಕುಡಿಸು, ಹತ್ತು ಕುಡಿಸು, ಹತ್ತು ಕುಡಿಸು, ಎಪ್ಪತ್ತು. ಆದರೆ ಇನ್ನೊಬ್ಬ ಜಾಣ ಇದ್ದಾನೆ, ಅವನೇನು ಮಾಡಿದ ಗೊತ್ತುಂಡ? ಮತ್ತೊಬ್ಬ ಜಾಣ ಹತ್ತು 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 ಏಳು ಸಲ ಉಂಟಲ್ಲ. ನೋಡಿ ಪರದೆ ನೋಡಿ, ಅಲ್ಲಿ ಹತ್ತು ಬರೆಯುವಾಗ ಒಂದು ಉಂಟಲ್ಲ, ಒಂದಕ್ಕೆ ಮಾರ್ಕ್ ಮಾಡಿದ್ದು ಒಂದು ಹತ್ತು, ಇಲ್ಲಿ ಒಂದಕ್ಕೆ ಹತ್ತು, ಮತ್ತೆ ಒಂದಕ್ಕೆ ಮಾರ್ಕ್ ಮಾಡಿದ್ದು ಹತ್ತು. ಹಾಗೆ ಇವನೇನು ಮಾಡಿದ? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಹಾಗೆ ಏಳು ಬರೆದ, ಮತ್ತೆ ಇಲ್ಲಿಂದ ಸೊನ್ನೆ ಹಾಕಿದ, ಎಪ್ಪತ್ತು. ನೋಡಿ ಅದು ಕೂಡ ಸರಿ, ಆದರೆ ಅಲ್ಲಿ ಒಂದು ರಮ್ಲಾ ಹುಡುಗಿ ಏನು ಮಾಡಿದಾಳೆ ಗೊತ್ತುಂಟ? ಹಿಂದಿನ ಕ್ಲಾಸಲ್ಲಿ ಟೀಚರು ಹೇಳಿದ್ದಾರೆ ಹಾಗೆ, ಅವಳು ಏನು ಮಾಡಿದಳು? ಏಳು ಗುಣಿಸು ಹತ್ತು ಸಮ ಎಪ್ಪತ್ತು. ಗುಡ್, ಇದು ಸರಿ, ಇದು ವೇಗವಾಗಿ ಮಾಡಲಿಕ್ಕೆ ಸಾಧ್ಯ. ನೋಡಿ ಮಕ್ಕಳೇ, ಇದು ಗುಣಾಕಾರ ಅಂತ ಹೇಳಿದ್ರು ಈ ಕ್ರಿಯೆಗೆ. ಏನು? ಏಳು ಗುಣಿಸು ಹತ್ತು ಸಮ ಎಪ್ಪತ್ತು. ಹತ್ತು 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 ಏಳು ಸಲ ಬರೆದಾಗ ಸಿಗುವುದು ಕೂಡ ಎಪ್ಪತ್ತು. ಏನರ್ಥ ಆಗ್ತದೆ? ಗುಣಾಕಾರ ಅಂದರೆ ಕೂಡಿಸುವುದು, ಆವರ್ತನ ಸಂಕಲನ. ಹೆದರ್ಬೇಡಿ, ಇನ್ನು ಎರಡು ಮೂರು ಕೊಡ್ತೇನೆ, ಆಗ ನಿಮಗೆ ಗೊತ್ತಾಗ್ತದೆ. ನೋಡಿ, ಇನ್ನೊಂದು ಕಡೆಯಲ್ಲಿ ಐದು ಮಂದಿ ಇದ್ದಾರೆ, ಐದು ಮಂದಿಯ ಗುಂಪು, ಹತ್ತು ರೂಪಾಯಿಯ ಹಾಗೆ. ಎಷ್ಟು ಎಷ್ಟು? ನೋಡಿ, ಹತ್ತು ಕೂಡಿಸು, ನೋಡಿ, ಹತ್ತು ಕೂಡಿಸು, ಹತ್ತು ಕೂಡಿಸು, ಹತ್ತು ಕೂಡಿಸು, ಹತ್ತು ಕೂಡಿಸು, ಹತ್ತು. ಐದು ಸಲ ಆಯ್ತಲ್ಲ ಹತ್ತು. ಎಷ್ಟು ಕೂಡಿಸಿ ನೋಡುವ? ಹಾಗೆ ಕೂಡಿಸುವಾಗ ಐವತ್ತು. ಸುಲಭದಲ್ಲಿ ರಂಬ್ಲ ಮಾಡಿದಾಗೆ ಸುಲಭದಲ್ಲಿ ಹೇಗೆ ಮಾಡಬಹುದು? ಐದು ಗುಣಿಸು ಹತ್ತು ಸಮ ಎಷ್ಟು? ಐವತ್ತು. ಈ ಹತ್ತತ್ತನ್ನು ಐದು ಸಲ ಆವರ್ತಿಸುದು. ನೋಡಿ, ಹತ್ತು ಕೊಡಿಸು, ಹತ್ತು ಕೊಡಿಸು, ಹತ್ತು ಕೊಡಿಸು, ಹತ್ತು ಕೊಡಿಸು, ಐದು ಸಲ, ಐದು ಸಲ ಆವರ್ತಿಸಿದೆ ಅಲ್ಲ. ಸರಿ ತಾನೆ? ಸರಿ, ಇನ್ನೊಂದು ಲೆಕ್ಕ ಕೊಡ್ತೇನೆ ನಾನು. ನಾಲ್ಕು ಮಂದಿಯ ಗುಂಪು ಮಾಡಿದ್ದು. ಎಷ್ಟು ಮಂದಿಯ ಗುಂಪು ಮಾಡಿದ್ದು? ನಾಲ್ಕು ಮಂದಿಯ ಗುಂಪು. ಒಂದು ಎರಡು ಮೂರು ನಾಲ್ಕು, ನಾಲ್ಕು ಮಂದಿಯ ಗುಂಪು ಮಾಡಿದ್ದು. ಹತ್ತು ರೂಪಾಯಿ ನೆನಪಿರಲಿ. ಸರಿ, ಗುಣಾಕಾರ ಎಂಬುದು ಆವರ್ತನ ಸಂಕಲನ, ಸರಿಯಲ್ಲ? ಹತ್ತು ಕುಡಿಸು, ಹತ್ತು ಕುಡಿಸು, ಹತ್ತು ಕುಡಿಸು, ಹತ್ತು. ನಾಲ್ಕು ಸಲ ಹತ್ತು ಆವರ್ತಿಸಿದೆ, ಪುನಃ 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 ಬಂದಿದೆ, ಸರಿಯಲ್ಲ? ನೋಡಿ, ಹತ್ತು ಕುಡಿಸು, ಹತ್ತು ಕುಡಿಸು, ಹತ್ತು ಕುಡಿಸು, ಹತ್ತು ಸಮ ನಲವತ್ತು. ಇದು ನಿಮಗೆ ಸರಿ ಮನಸ್ಸಿಗೆ ಹೋಯ್ತಾ ಮಕ್ಕಳೇ? ಹಿಂದಿನ ಕ್ಲಾಸಲ್ಲಿ ಬಂದಿದೆ ನಿಮಗೆ ಆವರ್ತಿಸುವುದು, ಪುನಃ 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 ಬಂದದ್ದನ್ನು ಕೂಡಿಸಿದಾಗ ಬಂತು.
ಸುಲಭದಲ್ಲಿ ಗುಣಾಕಾರದಲ್ಲಿ ವೇಗವಾಗಿ ಮಾಡಲಿಕ್ಕಾಗ್ತದೆ. ಹೇಗೆ? 4 × 10. 10 ಎಂಬುದು 4 ಸಲ ಬಂದಿದೆ, ಸರಿಯಲ್ಲ? 4 ಜನರು, ಹಾಗೆ 40. ಈಗ ಅರ್ಥ ಆಯ್ತಾ ನಿಮಗೆ? ಈಗ ಅರ್ಥ ಆಯ್ತಾ? ಅರ್ಥ ಆಗಿರಲೇ ಬೇಕು. ನೋಡಿ, ಪರದೆಯಲ್ಲಿ ಬಂತಲ್ಲ ನೋಡಿ, 10 × 10. ಬಂದಿದೆ. ಈಗ ನಾವು ಇದನ್ನು ಗುಣಾಕಾರದಲ್ಲಿ ವೇಗವಾಗಿ ಹೇಗೆ ಬರಿಬಹುದು ಅಂತ ನೋಡುವ. 1 × 10 = 10. 2 × 10 = 10 × 10 ಅಂದ್ರೆ ಹೇಗೆ? 2 × 10 ಅಂದ್ರೆ 20. ಗುಣಲಬ್ಧ 20. ಉತ್ತರ ಸಿಗ್ತದಲ್ಲ, ಗುಣಲಬ್ಧ. 10 × 10 = 10 3 ಸಲ ಉಂಟು ಅಲ್ಲ, 30. ಗುಣಾಕಾರದಲ್ಲಿ ಹೇಗೆ? 3 × 10 = 30. ಸರಿ ತಾನೆ? 10 × 10 · 10 · 10 · 10 · 10 4 ಸಲ ಆಯ್ತಲ್ಲ. 5 ಸಲ ಆದ್ರೆ 10 × 10 · 10 · 10 · 10 ಎಷ್ಟಾಯ್ತು? 50. ಆಗ ಏನು, 5 × 10 = 50. ಮಾಡಬಹುದ ಮಕ್ಕಳೇ? ಇದನ್ನು ಮುಂದುವರಿಸುವುದು ನಿಮಗೆ ಮುಂದೆ ಹೀಗೆ ಹೋಗುತ್ತದೆ. ಗುಣಾಕಾರ ಎಂಬುದು ಆವರ್ತನ ಸಂಕಲನ. ಗುಣಿಸಿ ಬಂದ ಉತ್ತರಕ್ಕೆ ಹೇಳುದು ಗುಣಲಬ್ಧ. ಏನಂತ ಹೇಳುದು ಹೇಳಿ ಒಮ್ಮೆ? ಗುಣಲಬ್ಧ. ಸರಿ, ಹಾಗಾದರೆ ನೀವೀಗ ಪಾಠ ಪುಸ್ತಕವನ್ನು ನೋಡಬೇಕು. ನಿಮಗೊಂದು ಮನೆ ಕೆಲಸ ಕೊಡ್ತೇನೆ ನಾನು. page 147 ಇದೆ, ಮೃಗಾಲಯದಲ್ಲಿ ಅಂತ ಉಂಟು. ಅನಾಮಿಕಳ ಜೊತೆಗೆ ಪ್ರವಾಸಕ್ಕೆ ಮೃಗಾಲಯದ ಒಳಕ್ಕೆ ಹೋಗ್ತಾರೆ. ಅಲ್ಲಿ ಹೋಗುವ ಮೊದಲು ನೋಡಿ ಸ್ಕ್ರೀನ್ ಅಲ್ಲಿ ಎಷ್ಟು ರೂಪಾಯಿ ಅಂತೆ? 5 ರೂಪಾಯಿ ಮಕ್ಕಳಿಗೆ, 10 ರೂಪಾಯಿ ದೊಡ್ಡವರಿಗೆ. 10 ಮಂದಿ ಇದ್ದಾರೆ ಅನಾಮಿಕಳ ಗುಂಪು, 10 ಮಂದಿ ಇದ್ದಾರೆ, ಎಷ್ಟು ಹಣ ಕೊಡಬಹುದು? ಎಷ್ಟು ಕೊಡಬೇಕು? ಅದಕ್ಕೆ ಉತ್ತರ ಬರಿಬೇಕು. ಅಲ್ಲದೆ ಇನ್ನೊಂದು ಉಂಟು ನೋಡಿ, ಅವರ ಜೊತೆಯಲ್ಲಿ ಹಿರಿಯರಿದ್ದಾರಂತೆ, ಹಿರಿಯರಿಗೆ 10 ರೂಪಾಯಿ ಆಯ್ತಾ? ಹಿರಿಯರಿಗೆ ಎಷ್ಟು ರೂಪಾಯಿ? 10 ರೂಪಾಯಿ. ಒಬ್ಬರು ಅಧ್ಯಾಪಕರು, ಒಬ್ಬರು ಹೆತ್ತವರಿದ್ದಾರಂತೆ. ಹಾಗಾದ್ರೆ ಎಷ್ಟು ಹಿರಿಯರಿದ್ದಾರೆ? ಹಾಗಾದ್ರೆ 2. 2 ಅಧ್ಯಾಪಕರು, 2 ಹೆತ್ತವರಿದ್ರೆ ಎಷ್ಟು ಮಂದಿ ಹಿರಿಯರು? 4 ಮಂದಿ. ಗುಡ್. 3 ಅಧ್ಯಾಪಕರು, 1 ಹೆತ್ತವರು, ಎಷ್ಟು ಹಿರಿಯರು? ಕರೆಕ್ಟ್. ಈಗ ಗೊತ್ತಾಯ್ತು, ಇವರೆಲ್ಲ ಹಿರಿಯರು ಅಲ್ಲ. ಮಕ್ಕಳನ್ನು ಬಿಟ್ಟು ಟೀಚರು, ಹೆತ್ತವರೆಲ್ಲ ಬಂದಿದ್ರು, ಅವರೆಲ್ಲ ಹಿರಿಯರು. ಹಾಗಾದರೆ ಆ ಮನೆ ಕೆಲಸವನ್ನು ಮಾಡಿ ಮಕ್ಕಳೇ. ಇಷ್ಟು ವಿವರವಾಗಿ ಹೇಳಿದ್ದೇನೆ, ಈ ಕೆಲಸವನ್ನು ನೀವು ಮಾಡಿ. ಇನ್ನು ನೆಕ್ಸ್ಟ್ ನೋಡುವ, ಮೃಗಾಲಯದಲ್ಲಿ ನೀವು ನೋಡಿದ್ದೀರಿ, ನೋಡಿದ್ದನ್ನು ಮರೆತು ಹೋಗಬಾರದು. ಯಾವುದನ್ನು ನೋಡಿದ್ದು? ಪ್ರಾಣಿಗಳನ್ನೆಲ್ಲ ನೋಡಿದ್ದೀರಿ. ಆ ಸಂತೋಷದ ಎಡೆಯಲ್ಲಿ ನಾವು ಏನು, ಆಟದ ಜೊತೆಯಲ್ಲಿ ಪಾಠ ಅಲ್ಲ, ಆಟದ ಜೊತೆಯಲ್ಲಿ ಕಲಿಕೆ, ನೋಡುವುದರ ಜೊತೆ ಜೊತೆಗೆ, ಆಸ್ವಾದಿಸುವುದರ ಜೊತೆ ಜೊತೆಗೆ ನಾವು ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸ್ತೇವೆ, ಆರ್ಜಿಸ್ತೇವೆ, ಜ್ಞಾನವನ್ನು ಪಡೆಯುತ್ತೇವೆ, ಕಲಿಕೆಯನ್ನು ಪಡೆಯುತ್ತೇವೆ ಅಲ್ಲ. ಅನುಭವಗಳು ಸಿಗ್ತದೆ ಮಕ್ಕಳೆಲ್ಲ, ಅನುಭವವೇ ಕಲಿಕೆ, ಅನುಭವ ನಮಗೆ ಸಿಗ್ತದೆ. ನೋಡಿ, ನಾವು ಪ್ರಾಣಿಗಳನ್ನೆಲ್ಲ ಫಸ್ಟಿಗೆ ಆರಂಭದಲ್ಲಿ ನೋಡಿದ್ದು ನೋಡಿ, ಪ್ರಾಣಿಗಳನ್ನೆಲ್ಲ ನಾವು ನೋಡಿದ್ದೀವಿ, ಸರಿ ತಾನೆ? ನೋಡಿದ್ದೇವೆ. ನೋಡಿ, ಆ ಪ್ರಾಣಿಗಳ ಗುಂಪು ಗುಂಪಾಗಿ, ಆ ಪ್ರಾಣಿಗಳು ಮೃಗಾಲಯದಲ್ಲಿ ಅಲ್ಲಲ್ಲಿ ಗುಂಪು ಗುಂಪಾಗಿ ಇದ್ದು, ಒಟ್ಟಿಗೆ ಇರಲಿಲ್ಲ, ಗುಂಪು ಗುಂಪಾಗಿ. ಆನೆಗಳ ಗುಂಪು, ಜಿಂಕೆಗಳ ಗುಂಪು, ಮತ್ತೆ ಕರಡಿಗಳ ಗುಂಪು ಎಲ್ಲ ಉಂಟು. ಹೀಗೆ ನಮಗೆ ದೊಡ್ಡ ಕಷ್ಟ ಆಯ್ತಲ್ಲ ಮಕ್ಕಳು, ಹೀಗೆ ಗುಂಪು ಮಾಡಿದರೆ ಎಷ್ಟುಂಟು ಅಂತ ಈಗ ಟೀಚರ್ ಕೇಳ್ತಾರೆ, ಎಷ್ಟುಂಟು ಅಂತ. ನಾವು ನೋಡ್ಬೇಡುವ, ಪ್ರಾಣಿಗಳನ್ನು ನೋಡಬೇಕು ಅಲ್ಲ, ಅವುಗಳು ಎಷ್ಟುಂಟು ಅಂತಲೂ ನೋಡಬೇಕು.
ಹೇಗೆ ಚಲಿಸ್ತದೆ ಅಂತಲೂ ನೋಡಬೇಕು. ಪ್ರಾಣಿಗಳ ಅವಯವಗಳನ್ನು ನೋಡಬೇಕು, ಅದರ ತಲೆ ಹೇಗೆ, ಕೈ ಹೇಗೆ, ಬಾಲ ಹೇಗೆ, ಶರೀರ ಹೇಗೆ, ಎಲ್ಲಿ ವಾಸಿಸ್ತದೆ ಇತ್ಯಾದಿಗಳನ್ನೆಲ್ಲ ಕೆಲವೊಂದು ಹೇಳಲಿಕ್ಕಾಗುವುದಿಲ್ಲ. ಅಂತೂ ನಾವು ಬಹಳ ಗಮನವಿಟ್ಟು ಸೂಕ್ಷ್ಮವಾಗಿ ನೋಡುತ್ತೇವೆ. ಇದು ಗಣಿತದ ಕ್ಲಾಸ್ ಮಕ್ಕಳೇ. ಆದ ಕಾರಣ ನಾನು ನಿಮಗೆ ಇವತ್ತು ಏನು ಎಷ್ಟೆಷ್ಟು ಇದೆ ಸಂಖ್ಯೆಗಳನ್ನು ನನಗೆ ಹೇಳಬೇಕು. ನೋಡಿ, ಅಲ್ಲಿ ಆನೆಗಳ ಗುಂಪುಂಟು. ಐದು ಆನೆಗಳಿರುವ ನಾಲ್ಕು ಗುಂಪು ಇದೆ ಮಕ್ಕಳೇ. ಎಷ್ಟು ಗುಂಪುಂಟು? ನಾಲ್ಕು ಗುಂಪು. ಈಗ ನಿಮಗೆ ಗೊತ್ತುಂಟಲ್ಲ ಗುಣಾಕಾರ, ಸ್ವಲ್ಪ ಗೊತ್ತುಂಟಲ್ಲ ನಿಮಗೆ, ಕಲಿತಾ ಇದ್ದೀರಿ ಮಕ್ಕಳೇ, ನೀವು ಕಲಿತಾ ಇದ್ದೀರಿ ಅಲ್ಲ. ನೋಡಿ, ಐದು ಆನೆಗಳಿರುವ ನಾಲ್ಕು ಗುಂಪು. ನೋಡಿ, ಒಂದು ಗುಂಪಲ್ಲಿ ಐದು, ನೋಡಿ ಪರದೆ ನೋಡಿ, ಮತ್ತೊಂದು ಗುಂಪಲ್ಲಿ ಐದು, ಮತ್ತೊಂದು ಗುಂಪಲ್ಲಿ ಐದು, ಮತ್ತೊಂದು ಗುಂಪಲ್ಲಿ ಐದು, ನಾಲ್ಕು ಗುಂಪು ಉಂಟು. ಒಟ್ಟು ಎಷ್ಟು ಆನೆ ಆಯ್ತು ಹಾಗಾದ್ರೆ? ಐದು ಕುಡಿಸು ಐದು ಕುಡಿಸು ಐದು ಕುಡಿಸು ಐದು ಅಂದ್ರೆ ಎಷ್ಟು? ಇಪ್ಪತ್ತು. ಆವರ್ತನ ಸಂಕಲನ ಇಪ್ಪತ್ತು. ವೇಗ ಮಾಡುವಾಗ ಹೇಗೆ ಹೇಗೆ? ಐದರ ಗುಂಪು. ಆನೆಗಳು ಎಷ್ಟಿದೆ? ಆನೆಗಳು ಐದು ಆನೆಗಳಿರುವ ನಾಲ್ಕು ಗುಂಪು. ನಾಲ್ಕು ಗುಣಿಸು ಐದು ಹೇಗೆ? ನಾಲ್ಕು, ಐದು ಆನೆಗಳಿರುವ ನಾಲ್ಕು ಗುಂಪು ಹೇಗೆ ಬರೀತೀರಿ? ಐದು ಆನೆಗಳಿರುವ ನಾಲ್ಕು ಗುಂಪು, ನಾಲ್ಕು ಗುಣಿಸು ಐದು ಸಮ ಇಪ್ಪತ್ತು, ಸರಿಯಲ್ಲ? ಐದು ಕರಡಿಗಳಿರುವ ಆರು ಗುಂಪನ್ನು ನೋಡಿ, ಎಷ್ಟು ಗುಂಪಿದೆ? ಆರು. ಒಂದೊಂದು ಗುಂಪಲ್ಲಿ ಎಷ್ಟಿದೆ? ಐದು ಐದು ಕರಡಿಗಳಿದೆ. ಹಾಗಾದ್ರೆ ಹೇಗೆ? ಐದು 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 ಆರು ಸಲ ಐದು ಕುಡಿಸು ಐದು ಕುಡಿಸು ಐದು ಕುಡಿಸು ಐದು ಕುಡಿಸು ಐದು ಕುಡಿಸು ಐದು ಆರು ಸಲ ಆಯ್ತಲ್ಲ. ನೋಡಿ ಬರ್ತಾ ಇದ್ದಾರೆ, ಅಲ್ಲಿ ಪರದೆಯಲ್ಲಿ ಬರ್ತಾ ಉಂಟು ನೋಡಿ. ಆರು ಗುಣಿಸು ಐದು ಸಮ ಆರು, ಐದು ಮೂವತ್ತು. ಓಕೆ, ಸರಿ. ಇನ್ನು ಹುಲಿಯದ್ದು ನೋಡಿ, ಒಂದು ಗುಂಪಲ್ಲಿ ಐದು ಹುಲಿಗಳು ಬಂತ, ಎಷ್ಟು ಗುಂಪು ಉಂಟಂತೆ? ಎರಡು ಗುಂಪು. ಏನು ಮಾಡ್ತೀರಿ? ಐದು ಕುಡಿಸು ಐದು, ಐದು ಹುಲಿಗಳು ಕುಡಿಸು ಐದು ಹುಲಿಗಳು, ಎಷ್ಟಾಯ್ತು? ಹತ್ತು. ಗುಣಾಕಾರದಲ್ಲಿ ಹೇಗೆ? ಎರಡು ಗುಣಿಸು ಐದು ಸಮ. ಇನ್ನು ನಮ್ಮ ಫ್ರೆಂಡ್, ನಮ್ಮ ಗೆಳೆಯ, ನಮಗೆ ಬಹಳ ಅಚ್ಚುಮೆಚ್ಚಿನ ಮಂಗ ಬರ್ತಾ ಇದ್ದಾನೆ. ಮಂಗ ಬರ್ತಿದೆ, ಎಷ್ಟು ಗುಂಪುಂಟು? ಐದೈದೈದೈದೈದು ಮಂಗಗಳು. ಗುಂಪು ಎಷ್ಟು? ಏಳು ಗುಂಪು. ಐದು ಕುಡಿಸು ಐದು ಕುಡಿಸು ಐದು ಕುಡಿಸು ಐದು ಕುಡಿಸು ಐದು ಕುಡಿಸು ಐದು ಕುಡಿಸು ಐದು, ಏಳು ಗುಂಪು ಆಯ್ತಾ? ಮೂವತ್ತೈದು. ಹಾಗಾದ್ರೆ ಗುಣಾಕಾರದಲ್ಲಿ ಹೇಗೆ ಹೇಗೆ? ಏಳು ಐದು, ಏಳೈದು ಮೂವತ್ತ ಐದು. ಹೀಗೆ ಮಕ್ಕಳೇ ಗುಣಾಕಾರವನ್ನು ನಾವು ಹೀಗೆ ನೋಡಿ ಕೂಡಿಸಿ ಕೂಡಿಸಿ, ನೋಡಿ ನೋಡಿ, ಮಾಡಿ ಮಾಡಿ, ಕೇಳಿ ಕೇಳಿ ಕಲಿಯುವ. ಮತ್ತೆ ಎಷ್ಟು ದೊಡ್ಡ ಸಂಖ್ಯೆ ಕೊಟ್ಟರು ನನ್ನ ಮಕ್ಕಳು ಮಾಡಿಯೇ ಮಾಡ್ತಾರೆ. ಸ್ವಲ್ಪ ನಾವು ಕಷ್ಟಪಡಬೇಕು ಮಕ್ಕಳೇ, ಆಯ್ತಾ? ಮತ್ತೆ ಸುಲಭ ಆಗ್ತದೆ. ಆರಂಭದಲ್ಲಿ ಕಷ್ಟ ಬಂದರೆ ನಡೆಯುವಾಗ ಬಿದ್ದರೇನೆ ಗೊತ್ತಾಗುವುದು ನಮಗೆ, ಎಲ್ಲೆಲ್ಲ ಬೀಳ್ತೇವೆ, ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು, ಹಾಗೆ ಮಾಡಿದರೆ ತಪ್ಪು, ಹೀಗೆ ಮಾಡಿದರೆ ಸರಿ. ಸರಿ, ಹಾಗಾದರೆ ನಿಮಗೆ ಇನ್ನೊಂದು ಮನೆ ಕೆಲಸ, ಜಿಂಕೆಗಳೆಷ್ಟು ಬಂತಲ್ಲ ಪರದೆಯಲ್ಲಿ ನೋಡಿ, ಮೂರು ಗುಂಪು ಉಂಟು. ಒಂದೊಂದು ಗುಂಪಲ್ಲಿ ಎಷ್ಟೆಷ್ಟು ಜಿಂಕೆಗಳು? ಒಂದೊಂದು ಗುಂಪಲ್ಲಿ ಐದೈದು ಜಿಂಕೆಗಳಿವೆ, ಮೂರು ಗುಂಪು ಇದೆ. ನೀವು ಮಾಡಬೇಕು, ಟೀಚರ್ ಇಷ್ಟು ಕೊಟ್ಟಾಗಿದೆ, ಇನ್ನು ನೀವು ಮಾಡಿಯೇ ಮಾಡ್ತೀರಿ, ಖಂಡಿತ ಮಾಡ್ತೀರಿ, ಸರಿಯಲ್ಲ? ಮಾಡಬೇಕು. ನೆಕ್ಸ್ಟ್ ಇನ್ನು ಯಾವುದು ನೋಡೋಣ. ನೋಡಿ ಪರದೆಯಲ್ಲಿ ನೋಡಿ, ನಾವು ಇದುವರೆಗೆ ಪ್ರಾಣಿಗಳನ್ನು ನೋಡ್ತಾ ಬಂದಿದ್ದೇವೆ. ಈಗ ನೋಡಿ ಅಲ್ಲಿ ಪಕ್ಷಿಗಳಿವೆ. ಯಾವೆಲ್ಲ ಪಕ್ಷಿಗಳಿವೆ? ಕೊಕ್ಕರೆ, ಗಿಳಿ, ಕಾಗೆ, ನಾವಿಲು, ಉಷ್ಟ್ರಪಕ್ಷಿ, ಹೀಗೆಲ್ಲ ಹಕ್ಕಿಗಳಿವೆ, ಸರಿಯಲ್ಲ? ತುಂಬ ತುಂಬ ಹಕ್ಕಿಗಳು. ನಾವು ಮೃಗಾಲಯಕ್ಕೆ ಹೋದಾಗ ಹಕ್ಕಿಗಳನ್ನು ಕೂಡ ನೋಡಿ ಆನಂದ ಪಡ್ತೀವಿ. ಹಕ್ಕಿಗಳ ಹಾರಾಟ, ಹಕ್ಕಿಗಳ
ಚಿಲಿಪಿಲಿ ನಾದ, ಹಕ್ಕಿಗಳ ಆಟ, ಹಕ್ಕಿಗಳ ಕುಣಿತ ಎಲ್ಲವನ್ನು ನೋಡಿ ಆನಂದಿಸುತ್ತೇವೆ. ಸರಿಯಲ್ಲ? ಸರಿ, ಈಗ ಹಕ್ಕಿಗಳನ್ನು ನೀವು ನೋಡಿದ್ದೀರಿ, ಈಗ ಸರಿಯಲ್ಲ? ಇನ್ನು ನಮ್ಮ ಪಾಠಕ್ಕೆ ಬರೋಣ. ಗಿಳಿಗಳು, ಗಿಳಿಯ ಬಣ್ಣ ಯಾವುದು? ಎಸ್, ಹಸಿರು ಬಣ್ಣ, ಕೆಂಪು, ಕೊಕ್ಕು ಎಲ್ಲರಿಗೂ ಗೊತ್ತು, ನಮ್ಮೂರಲ್ಲಿಯೂ ಇದೆ. ಈಗ ಇಲ್ಲಿ ರಿಂಗ್, ಒಂದು ಏನೋ ಒಂದು ಸರ್ಕಲ್ ಇದೆ, ಒಂದು ರಿಂಗ್ ಇದೆ, ಅಲ್ಲಿ ಕೂತ್ಕೊಂಡಿದೆ. ಮೃಗಾಲಯದಲ್ಲೂ ಕೂಡ ಹಾಗೆ ಇರ್ತದಲ್ಲ, ಕೆಲವು ಮನೆಗಳಲ್ಲಿ ಗಿಳಿಗಳನ್ನು ಸಾಕುತ್ತಾರೆ. ಹಾಗೆ ಮೂರು ನಾಲ್ಕು ರಿಂಗ್ಗಳಿದೆ ಅಲ್ಲ, ಅದರಲ್ಲಿ ಕೂತ್ಕೊಂಡಿದೆ. ಒಂದು ರಿಂಗಿನಲ್ಲಿ ಎರಡು ಗಿಳಿಗಳು, ಎಷ್ಟು ಗಿಳಿಗಳು? ಎರಡು ಗಿಳಿಗಳು. ಇನ್ನೊಂದು ರಿಂಗಿನಲ್ಲಿ ಎರಡು ಗಿಳಿಗಳು, ನೋಡಿ ಪರದೆ ನೋಡಿ. ಮತ್ತೊಂದು ರಿಂಗಿನಲ್ಲಿ ಎರಡು ಗಿಳಿಗಳು, ಹೀಗೆ ಎರಡು 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 ಎರಡರ ಗುಂಪಿನ ಹಾಗೆ ಏನು ಗಿಳಿಗಳು ಇವೆ ಚಿತ್ರದಲ್ಲಿ ನೋಡಿದ್ದೀರಿ. ತುಂಬ ರಿಂಗ್ ಇದ್ರೆ ಎಷ್ಟಪ್ಪ ನಾವು ಕಂಡು ಹುಡುಕಬೇಕಲ್ಲ, ಎಷ್ಟಪ್ಪ ಅಂತ ನಾವು ನೋಡ್ಬೇಡುವ, ಕಂಡು ಹುಡುಕಬೇಕು. ಎಷ್ಟಪ್ಪ ಅಂತ ಹೇಳಿದ್ರೆ ಸಾಲದು, ನಾವು ಏನು ಮಾಡಬೇಕು, ಲೆಕ್ಕ ಮಾಡಲೇಬೇಕು. ನೋಡಿ ಪರದೆಯಲ್ಲಿ ಆ ಚಿತ್ರ ನೋಡಿ, ಇದಕ್ಕೆ ಉತ್ತರ ಹೇಳಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ರಿಂಗಿನಲ್ಲೆಲ್ಲ ಗಿಳಿಗಳಿವೆ, ಹೇಳಲಿಕ್ಕೆ ಸಾಧ್ಯ ಉಂಟಾ ನಿಮಗೆ? ಮೇಲ್ನೋಟಕ್ಕೆ ಸಾಧ್ಯ ಇಲ್ಲ ಅಲ್ಲ, ಮೇಲ್ನೋಟಕ್ಕೆ ಸಾಧ್ಯ ಇಲ್ಲ. ಆದರೆ ನಿಧಾನವಾಗಿ, ಪೆಪ್ಪರ್ ಮಿಠಾಯಿ ತಿಂತೀರಲ್ಲ ನೀವು, ಚಾಕ್ಲೇಟ್, ಈಗಿನ ಹಾಗೆ ಹಲ್ಲಿಗೆ ಅಂಟುವ ಚಾಕ್ಲೇಟ್ ಅಲ್ಲ, ಮೊದಲಿನ ಕಾಲದ ಆರೆಂಜಿನ ನೋಡಿ ಈ ಶೇಪಿನ ಅಲ್ಲ, ಉರುಟಿನ ಮಿಠಾಯಿ ಅಂತ ಹೇಳ್ತೇವಲ್ಲ, ಅದನ್ನು ನಾವೇನು ಮಾಡ್ತೇವೆ, ಅದನ್ನು ನೀರನ್ನು ತಿಂದು ತಿಂದು ಆ ನೀರನ್ನು ಜಗಿಯುವುದಿಲ್ಲ ನಾವು ಅಲ್ಲ, ಅದು ನೀರು ನೀರು ನೀರಾಗಿ ಅದು ಕಡೆಗೆ ಲಾಸ್ಟಿಗೆ ಏನಾಗ್ತದೆ, ಮಿಠಾಯಿ ಖಾಲಿ ಆಗ್ತದೆ. ಹಾಗೆ ನೀವು ಏನು ಮಾಡ್ತೀರಿ, ಮಿಠಾಯಿ ಹಾಗೆ ಅದನ್ನು ಸವಿದು 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 ತಿಂತೀರಿ. ಹಾಗೆಯೇ ಈ ಲೆಕ್ಕವನ್ನು ಕೂಡ ನಿಮಗೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಉಂಟು. ಇದಕ್ಕೆ ಒಂದು ಸುಲಭ ಉಪಾಯ ನಾನು ಹೇಳ್ತೇನೆ. ಎರಡರ ಗುಂಪು ಹೌದಲ್ಲ ನೋಡಿ, ಒಂದು ಇದರಲ್ಲಿ ಎರಡು ಹಕ್ಕಿಗಳು ಹೌದಲ್ಲ, ಈ ಪಟ್ಟಿಯನ್ನು ನಾವು ಪೂರ್ತಿಗೊಳಿಸಬೇಕಲ್ಲ. ಕೆಲವೊಮ್ಮೆ ಕೆಲವೊಂದು ಉಪಾಯ ಬೇಕಾಗ್ತದೆ ಮಕ್ಕಳೇ, ನಾನಿದನ್ನು ಸುಲಭದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಆಯ್ತಾ? ಒಂದು ರಿಂಗಲ್ಲಿ ಎರಡು, ಇನ್ನೊಂದು ರಿಂಗಲ್ಲಿ ಎರಡು, ಒಟ್ಟಿಗೆ ಎಷ್ಟಾಯ್ತು? ನಾಲ್ಕು. ಸರಿ, ಒಂದು ರಿಂಗಲ್ಲಿ ಎರಡು, ಮತ್ತೊಂದು ರಿಂಗಲ್ಲಿ ಎರಡು, ಮತ್ತೊಂದು ರಿಂಗಲ್ಲಿ ಎರಡು, ಎಷ್ಟು? ಮೂರು ರಿಂಗುಗಳುಂಟು. ಸರಿಯಲ್ಲ? ಎರಡು ಎರಡರ ಹಾಗೆ ಹಕ್ಕಿಗಳಿವೆ, ಮೂರು ಗುಣಿಸು ಎರಡು, ಮೂರು ರಿಂಗು, ಆ ರಿಂಗಿನ ಒಳಗೆ ಎರಡು ಗಿಳಿಗಳು, ನಾಲ್ಕು ಚಕ್ರಗಳು ಇವೆ, ನಾಲ್ಕು ರಿಂಗ್ ಚಕ್ರಗಳಿವೆ. ಒಂದು ಚಕ್ರದಲ್ಲಿ ಎರಡು, ಇನ್ನೊಂದು ಚಕ್ರದಲ್ಲಿ ಎರಡು, ಮತ್ತೊಂದು ಚಕ್ರದಲ್ಲಿ ಎರಡು, ಮತ್ತೊಂದು ಚಕ್ರದಲ್ಲಿ ಎರಡು, ಆಗ ಹೇಗೆ? ನಾಲ್ಕು ಗುಣಿಸು ಎರಡು, ಹೀಗೆ ಚಕ್ರದಲ್ಲಿ ರಿಂಗಿನಲ್ಲಿ ಕುಳಿತುಕೊಂಡಿದೆ ಗಿಳಿಗಳು. ನಾನು ಸುಲಭದಲ್ಲಿ ಹೇಳಿಕೊಡ್ತೇನೆ ಮಕ್ಕಳೇ, ಕೇಳಿ, ನಾನು ಹೇಳಿದಾಗ ನೀವು ಹೇಳಬೇಕು, ಪದ್ಯದ ಮೂಲಕ ನಾನು ಹೇಳಿಕೊಡ್ತೇನೆ. ಒಂದು ಗುಂಪಲಿ ಎರಡರಂತೆ ಒಂದರಳೆರಡು, ಹೇಳಿ. ಒಂದು ಗುಂಪಲಿ ಎರಡರಂತೆ ಒಂದರಳೆರಡು, ಎರಡು ಗುಂಪಲಿ ಎರಡರಡಂತೆ ಎರಡೆರಡು ನಾಲ್ಕು, ಮೂರು ಗುಂಪಲಿ ಎರಡರಡಂತೆ ಮೂರೆರಡ್ಲಾರು, ಮೂರು ಗುಂಪಲಿ ಎರಡರಡಂತೆ ಮೂರೆರಡ್ಲಾರು, 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 ಮೂರೆರಡ್ಲಾರು. ಚಿತ್ರವೂ ಬರ್ತಾ ಉಂಟು ಪರದೆಯಲ್ಲಿ. ನಾಲ್ಕು ಗುಂಪಲಿ ಎರಡರಂತೆ ನಾಕೆರಡ್ಲೆಂಟು, ನಾಲ್ಕು ಗುಂಪಲಿ ಎರಡರಂತೆ ನಾಕೆರಡ್ಲೆಂಟು, ಐದು ಗುಂಪಲಿ ಎರಡರಡಂತೆ ಐದೆರಡ್ಲತ್ತು, ಐದು ಗುಂಪಲಿ ಎರಡರಡಂತೆ ಐದೆರಡ್ಲತ್ತು, ಆರು ಗುಂಪಲಿ ಎರಡರಡಂತೆ ಆರೆರಡ್ಲ ಹನ್ನೆರಡು, ಆರು ಗುಂಪಲಿ ಎರಡರಡಂತೆ ಆರೆರಡ್ಲ ಹನ್ನೆರಡು,
ಆರರಳನ್ನರಡು ಆರರಳನ್ನರಡು ಏಳು ಗುಂಪಲಿ ಎರಡೆರಡಂತೆ ಏಳರಳದ್ನಾಲ್ಕು ಎಂಟು ಗುಂಪಲಿ ಎರಡೆರಡಂತೆ ಎಂಟು ಗುಂಪಲಿ ಎರಡೆರಡಂತೆ ಎಂಟರಳದ್ನಾರು ಒಂಬತ್ತು ಗುಂಪಲಿ ಎರಡೆರಡಂತೆ ಒಂಬತ್ತು ಗುಂಪಲಿ ಎರಡೆರಡಂತೆ ಒಂಬತ್ತೆರಡದ್ನೆಂಟು 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 ಹತ್ತು ಗುಂಪಲಿ ಎರಡೆರಡಂತೆ ಹತ್ತೆರಡಿಪ್ಪತ್ತು ಹತ್ತು ಗುಂಪಲಿ ಎರಡೆರಡಂತೆ ಹತ್ತೆರಡಿಪ್ಪತ್ತು ಹತ್ತು ಎರಡು ಇಪ್ಪತ್ತು ಹತ್ತೆರಡಿಪ್ಪತ್ತು ಇಷ್ಟ ಆಯ್ತಾ ಪದ್ಯ ಇಷ್ಟ ಆಯ್ತಾ ಹೀಗೆ ಪದ್ಯ ಬಂದಿದೆ ನಿಮಗೆ ಗೊತ್ತಾಯಿತು ಗುಂಪು ಗೊತ್ತಾಗ್ತದೆ ಆ ಸರಿ ಹಾಗಾದರೆ ಸುರುವಿಗೆ ಕೊಟ್ಟಂತ ಸ್ಕ್ರೀನಲ್ಲಿ ಕೊಟ್ಟಂತ ಚಿತ್ರ ಉಂಟಲ್ಲ ಇದನ್ನು ಭರ್ತಿ ಮಾಡ್ಬೋದಲ್ಲ ಆ ಮಾಡ್ಬೋದಲ್ಲ ನೋಡಿ ಒಮ್ಮೆ ಸ್ಕ್ರೀನ್ ಆ ಚಕ್ರದಲ್ಲಿ ಸುರುವಿನ ಚಕ್ರದಲ್ಲಿ ಎರಡಿದೆ ಆಗ ಒಂದು ಗುಣಿಸು ಎರಡು ಎರಡು ಸರಿ ನೋಡಿ ಮತ್ತೆ ಎರಡು ಚಕ್ರದಲ್ಲಿ ಎರಡೆರಡರಾಗಿ ಎರಡು ಗುಣಿಸು ಎರಡು ನಾಲ್ಕು ಸರಿಯಾ ನೆಕ್ಸ್ಟ್ ಕೆಳಗೆ ನೋಡಿ ಮೂರು ಗುಣಿಸು ಎರಡು ಹೇಗೆ ಮೂರು ಚಕ್ರಗಳುಂಟು ಎರಡು ಎರಡರ ಹಾಗೆ ಮೂರೆರಡಲಿ ಆರು ಸರಿ ನಾಲ್ಕು ಚಕ್ರ ಉಂಟು ಆ ಎರಡೆರಡರ ಹಾಗೆ ಕೂತಿದೆ ನಾಲ್ಕೆರಡ್ಲೆಂಟು ಸರಿ ತಾನೆ ಹಾಗೆ ಇದು ಮುಂದಕ್ಕೆ 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 ಹೋಗ್ತದೆ ಅರ್ಥ ಆಯ್ತಾ ಇದು ನಿಮಗೆ ಮನೆ ಕೆಲಸ ಮಕ್ಕಳೇ ಆಯ್ತಾ ನೆಕ್ಸ್ಟ್ ನೋಡುವ ಇನ್ನೇನು ಮುಂದಕ್ಕೆ ಏನು ನೋಡುವ ಹಕ್ಕಿಗಳ ಹೆಸರೆಲ್ಲ ಹೇಳಿದ್ದೇವೆ ಪುನಃ ಇಲ್ಲಿಯೂ ಕೂಡ ಹಕ್ಕಿಗಳು ಗುಂಪು ಗುಂಪಾಗಿದೆ ಗಿಳಿ ಹೇಗೂ ಎರಡೆರಡರಾಗಿ ಇದ್ದಾರೆ ಬಹಳ ಅಚ್ಚುಕಟ್ಟಾಗಿ ಎರಡೆರಡರಾಗಿ ಚಕ್ರದಲ್ಲಿ ಇದೆ ಹಾಗಾದ್ರೆ ಇಲ್ಲಿ ಬಾತುಕೋಳಿ ಇದೆ ನವಿಲಿ ಇದೆ ಉಷ್ಟ್ರಪಕ್ಷಿ ಇದೆ ಅವರು ಎಷ್ಟೆಷ್ಟರಾಗಿ ಕೂತಿದ್ದಾರೆ ಅಂತ ನಾವು ನೋಡೋಣ ನಾವೆಷ್ಟು ಜನ ನಾವೆಷ್ಟು ಜನ ಅಂತ ನಮಗೆ ಪ್ರಶ್ನೆ ಆಗ್ತಾ ಇದ್ದಾರೆ ಅವರು ಆ ಹಕ್ಕಿಗಳು ನಾವೆಷ್ಟಿದ್ದೇವೆ ನೀವು ನಮ್ಮನ್ನು ನೋಡ್ಲಿಕ್ಕೆ ಬರ್ತೀರಲ್ಲ ನೀವು ನಿಮಗೆ ಎಷ್ಟು ಗೊತ್ತಿಲ್ಲ ನೋಡುವ ನಾವು ಎಷ್ಟಿದ್ದೇವೆ ಬಾತುಕೋಳಿ ಹೇಳ್ತಾ ಉಂಟು ನಾವಿಷ್ಟೇ ಇದ್ದೇವೆ ನಾವು ಎಷ್ಟಿದ್ದೇವೆ ಲೆಕ್ಕ ಮಾಡಿ ಉಷ್ಟ್ರಪಕ್ಷಿ ಹೇಳ್ತಾ ಉಂಟು ಬರ್ತೀರಿ ನೀವು ಸಾಲು ಸಾಲು ಸಾಲಾಗಿ ಬರ್ತೀರಲ್ಲ ಲೆಕ್ಕ ಮಾಡ್ಲಿಕ್ಕೆ ಗೊತ್ತುಂಟ ನಿಮಗೆ ನೋಡಿ ನಿಮ್ಮ ಟೀಚರ್ಗೆ ಹೇಳಿ ನೋಡುವ ಹಾ ಚಿತ್ರ ಟೀಚರಿಗೆ ಹೇಳಿ ಎಷ್ಟುಂಟು ಅಂತ ಹೇಳಿ ಉಷ್ಟ್ರಪಕ್ಷಿ ಕೂಡ ದೊಡ್ಡ ಏನು ಆ ನಿಮಗೆ ಗೊತ್ತುಂಟ ಇಲ್ವ ಅಂತ ಅದುವೇ ಪ್ರಶ್ನೆ ಮಾಡ್ತಾ ಉಂಟು ನೋಡುವ ನಾವು ಬಾತುಕೋಳಿಯ ಚಿತ್ರ ನೋಡಿ ಒಂದು ಗುಂಪಲ್ಲಿ ಏಳು ಬಾತುಕೋಳಿಗಳು ಇನ್ನೊಂದು ಗುಂಪಿನಲ್ಲಿ ಏಳು ಬಾತುಕೋಳಿಗಳು ಗುಂಪಿನಲ್ಲಿ ಏಳು ಏಳರ ಹಾಗೆ ಇದೆ ಆಗ ಬಾತುಕೋಳಿ ಕೇಳ್ತಾ ಉಂಟು ನಾನೆಷ್ಟು ಹೇಳಿ ಏಳರಂತೆ ಇದ್ದೇನೆ ಎರಡು ಗುಂಪಲ್ಲಿ ನಾನೆಷ್ಟು ಹೇಳಿ ಆಮೇಲೆ ಅಲ್ಲಿ ನಾವಿಲ್ಲಿ ನೋಡಿ ನಮ್ಮ ದೇಶದ ಯಾವ ಹಕ್ಕಿ ಅದು ರಾಷ್ಟ್ರೀಯ ಹಕ್ಕಿ ನವಿಲು ಅಲ್ಲ ಮೈಯೆಲ್ಲ ಕಣ್ಣಾಗಿರುವುದು ಅದರ ಸೋಗಿ ಎಲ್ಲ ನೋಡಿದ್ದೀರಲ್ಲ ನೀವು ನೋಡಿದ್ದೀರಿ ಅದು ಕೂಡ ನಮ್ಮಲ್ಲಿ ಕೇಳ್ತಾ ಉಂಟು ನಾವೆಷ್ಟರ ಗುಂಪು ಹೇಳಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿ ಸವಾಲು ಮಾಡ್ತಾ ಉಂಟು ನವಿಲು ಹೇಗೆಂತೆ ಗುಂಪು ನಾಲ್ಕು ಗುಂಪು ಎರಡರಂತೆ ನಾಲ್ಕೆರಡ್ಲಿ ಎಂಟು ಸರಿಯಾ ಎರಡೂ ಕುಡಿಸು ಎರಡೂ ಕುಡಿಸು ಎರಡು ಹಕ್ಕಿಗಳು ಯಾವುದು ನವಿಲು ಎರಡು ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಎರಡು ನಾಲ್ಕು ನಾಲ್ಕೆರಡ್ಲಿ ಎಂಟು ಆಮೇಲೆ ಕೊಕ್ಕರೆ ಹೇಳ್ತಾ ಉಂಟು ಆರರ ಗುಂಪು ಎರಡರಂತಿದ್ದೇವೆ ನಾವೆಷ್ಟು ಹೇಳಿ ಅಂತ ಯಾರಲ್ಲಿ ಇನ್ನೊಬ್ಬರಲ್ಲಿ ಹೇಳ್ತಾ ಉಂಟು ಹೇಳಿ ಹೇಳಿ ಎರಡರಂತಿದ್ದೇವೆ ಆರರ ಗುಂಪು ಎರಡರಂತಿದ್ದೇವೆ ಸರಿಯಾ ಹೇಗೆ ಎರಡು 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 ಅಲ್ಲ ಆರು ಗುಂಪು 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 ಉಂಟು ನಾವು ಆರು ಗುಂಪು ಆಗಿದ್ದೇವೆ ಎರಡರ ಹಾಗೆ ಸರಿಯಲ್ಲ ಆರರಲ್ಲಿ ಹನ್ನೆರಡು ನೋಡಿ ಇದೊಂದು ಹಕ್ಕಿ ಅದೇನು ಹೇಳ್ತದೆ ನೋಡಿ ಎರಡರಂತ ಇದ್ದೀವಿ ಎರಡೂ ಕುಡಿಸು ಎರಡೂ ಕುಡಿಸು ಎರಡೂ ಕುಡಿಸು ಎರಡೂ ಕುಡಿಸು ಎರಡೂ ಕುಡಿಸು ಎರಡು ಕುಡಿಸು ಎರಡು ಕುಡಿಸು ಎರಡು ಎಂಟು ಸಲ ಅಲ್ಲ ಹಾಗೆ ಒಬ್ಬರಾಗೆ ಕುಡಿಸಿದ್ದು ಇನ್ನೊಬ್ರು ಹೇಗೆ ಎಂಟು ಗುಣಿಸು ಎರಡು ಮುಗೀತಾ ಸರಿ ಎಂಟರಲ್ಲಿ ಹದಿನಾರು
ಹಾಗಾದ್ರೆ ಉಷ್ಟ್ರ ಪಕ್ಷಿದು ನಮಗೆ ಗೊತ್ತಾಯ್ತು, ನವಿಲಿದ್ದು ಗೊತ್ತಾಯ್ತು. ಮೃಗಾಲಯಕ್ಕೆ ಬಂದು ಪ್ರಾಣಿಗಳನ್ನು ನಾವು ನೋಡಿದೆವು, ಪ್ರಾಣಿಗಳಿಗೂ ಉತ್ತರ ಕೊಟ್ಟೆವು. ಈಗ ಹಕ್ಕಿಗಳು ನಮ್ಮನ್ನು ಗೇಲಿ ಮಾಡುವ ಹಾಗೆ, ತಮಾಷೆ ಮಾಡುವ ಹಾಗೆ ನಮ್ಮನ್ನು ಪ್ರಶ್ನಿಸುತ್ತಾ ಉಂಟು, ಉತ್ತರ ಎಷ್ಟು ಅಂತ. ಹಾಗೆ ಇದಕ್ಕೆ ಉತ್ತರ ಸ್ವಲ್ಪ ನೋಡಿ ಆಯ್ತು. ಇನ್ನು ಸ್ವಲ್ಪ ಉಂಟು ಪಾಠ ಪುಸ್ತಕದಲ್ಲಿ, ಅದು ನಿಮಗೆ ಮನೆ ಕೆಲಸ. ನೋಡಿ ಪುಟ, ನೋಡಿ 149ನೇ ಪುಟದಲ್ಲಿ ನೋಡಿ, ಕೋಳಿ, ಕಾಗೆ, ಮತ್ತೇನಿದೆ, ಗಿಳಿ. ನಾನೆಷ್ಟು ಅಂತ ಕೇಳ್ತಾ ಇದ್ದಾರೆ, ಗಿಳಿ ಕೇಳ್ತಾ ಉಂಟು ಪರದೆ ನೋಡಿ. 4 2 ನಾನೆಷ್ಟು? ಸರಿ, ಗಿಳಿ. ಅದಕ್ಕೆ ಉತ್ತರ ನೀವು ಬರಬೇಕು. ಕಾಗೆ ಕೇಳ್ತಾ ಉಂಟು, 8 2 ನಾನೆಷ್ಟು? ಅದಕ್ಕೆ ಉತ್ತರವೂ ನೀವು ಬರಿಬೇಕು. ಆಮೇಲೆ ನಮ್ಮ ಕೋಳಿಯನ್ನ ಏನು ಹೇಳ್ತಾ ಉಂಟು ನೋಡಿ, 9 2 ನಾನೆಷ್ಟು? ಮಕ್ಕಳೇ, ಹಣ ಕೊಟ್ಟು ಬಂದಿದ್ದೀವಿ, ಖುಷಿಯಿಂದ ಬಂದಿದ್ದೀವಿ, ಸ್ವಲ್ಪ ಕಲಿಯುವ, ಸ್ವಲ್ಪ ನೋಡುವ, ಆನಂದಿಸುವ. ಹಾಗಾಗಿ ಇಷ್ಟು ಮೃಗಾಲಯಕ್ಕೆ ಬಂದು ಮೃಗಗಳನ್ನು, ಪ್ರಾಣಿಗಳನ್ನು ನೋಡಿ, ಪಕ್ಷಿಗಳನ್ನೆಲ್ಲ ನೋಡಿದ್ದೇವೆ ನಾವು, ಅದನ್ನು ಲೆಕ್ಕವನ್ನು ಗುಂಪು ಗುಂಪು ಮಾಡಿದ್ದೇವೆ ಅಲ್ಲ, ಕೂಡಿಸಿದ್ದೇವೆ. ಅಯ್ಯೋ ದೇವರೇ, ಇಷ್ಟು ಸಲ, 10 15 8 9 ಕೂಡಿಸುವುದಕ್ಕಿಂತ ಉಪಾಯ ಏನು? ಬಾಳೆಹಣ್ಣು ತಿಂದಾಗ ಬಹಳ ವೇಗದಲ್ಲಿ ಸುಲಭವಾಗಿ ಮಾಡಲಿಕ್ಕೆ, ಗುಣಾಕಾರದಲ್ಲಿ ನಾವು ಉತ್ತರವನ್ನು ಕಂಡು ಹಿಡಿಲಿಕ್ಕೆ ಇವತ್ತಿನ ತರಗತಿಯಲ್ಲಿ ಕಲ್ತಿದ್ದೇವೆ. ಅದು ಮತ್ತಷ್ಟು ನೆನಪು ಮಾಡಲಿಕ್ಕೆ ಇದಕ್ಕೆ ಸಂಬಂಧಪಟ್ಟ ಪೂರಕ ಚಟುವಟಿಕೆಗಳು ಪಾಠ ಪುಸ್ತಕದಲ್ಲಿ ಇದೆ, ಅದು ಕೂಡ ಕೊಟ್ಟಿದ್ದೇನೆ. ನೋಡಿ ಮಕ್ಕಳೇ, ಹಾಗಾದರೆ ನಾಳೆಯ ಮನೆ ಕೆಲಸವನ್ನು ಪುನಮೆ ನೋಡುವ. ಯಾವುದಲ್ಲ ಅಂತ ನೋಡುವ, ಮೃಗಾಲಯದಲ್ಲಿ 1 ಅಲ್ಲ, ಟಿಕೆಟಿನ ಹಣ ಎಷ್ಟು ಅಂತ ಕೇಳಿದ್ದು, ಅದಕ್ಕೆ ಉತ್ತರ. 2, ಜಿಂಕೆಗಳು ಎಷ್ಟು? 5 ಹಾಗೆ 3 ಗುಂಪು ಉಂಟಲ್ಲ, ಜಿಂಕೆಗಳು ಎಷ್ಟು? ಆಮೇಲೆ ಗಿಳಿಗಳೆಷ್ಟು? ಪದ್ಯದ ನಂತರ ನಾನು ಹೇಳಿದ್ದೇನಲ್ಲ ಹೇಗೆ ಚಕ್ರದಲ್ಲಿ ಆ ರಿಂಗಿನಲ್ಲಿ 2 ಕೂತದ್ದು, ಅದನ್ನು ಪೂರ್ತಿಗೊಳಿಸ್ಲಿಕ್ಕೆ. ಆಮೇಲೆ ನಾವೆಷ್ಟು ಜನ ಸವಾಲು ಕೊಟ್ಟದ್ದು ಹಕ್ಕಿಗಳು, ನಾವೆಷ್ಟು ಅಂತ ನೀವು ಹೇಳಿ ಅಂತ ಹೇಳಿದ್ದು, ಅದು ಇಷ್ಟು ಮನೆ ಕೆಲಸ. ಅಲ್ಲದೆ ಮಕ್ಕಳೇ, ಆ ಸುಂದರವಾದ ಹಾಡು, 1 2 4 3 2 3 6 ಈ ಪದ್ಯವನ್ನು ಹಾಡಲಿಕ್ಕೆ ಆಗ್ತದ ಅಂತ ನೀವು ಪ್ರಯತ್ನ ಪಡಿ ಮಕ್ಕಳೇ, ಆಯ್ತಾ? ಇಷ್ಟಲ್ಲ, ನಾವು ನೋಡಿದ್ದೇವೆ ಪ್ರಾಣಿಗಳನ್ನು, ನೋಡಿದ್ದೇವೆ ಹಕ್ಕಿಗಳನ್ನು, ನೋಡಿದ್ದೇವೆ ಲೆಕ್ಕ ಎಲ್ಲ ಮಾಡಿದ್ದೇವೆ. ಇನ್ನೂ ಇದೆ ಮಕ್ಕಳೇ, ಇದನ್ನೆಲ್ಲ ನೀವು ಪೂರ್ತಿ ಮಾಡಿ ಬನ್ನಿ. ನಾಳೆ ಹೊಸ ಹೊಸ ಆಟದೊಂದಿಗೆ ನಾವು ಮತ್ತೆ ಒಮ್ಮೆ ಭೇಟಿಯಾಗೋಣ. ಇಲ್ಲಿಗೆ ಇವತ್ತಿನ ತರಗತಿ ಮುಗೀತು ಮಕ್ಕಳೇ, ನಮಸ್ಕಾರ.